ಜನ ಎಲ್ಲ ಎಲ್ಲರೂ ಈ ಕೋಟ್ಯಾಧೀಶರು 224 ಮಂದಿ MLAಗಳು. ಇನ್ನಷ್ಟು ಆಗ್ಬೇಕು ನಮ್ಗೆ, ಇಲೆಕ್ಷನ್ ಖರ್ಚು ಮಾಡ್ಬೇಕಲ್ರಿ, ಬೇಕಲ್ಲ ನಮ್ಗೆ ಅಂತಾರೆ. ಇಲ್ಲಪ್ಪ ಗ್ಯಾರಂಟಿ ಕೊಟ್ಟು ಹೇಳಿದ್ರೆ ಬರ್ತಾರೆ, ಓಟ್ ಹಾಕ್ತಾರೆ, ಜನ ಅಂದ್ರೂ ಕೇಳ್ತಾ ಇಲ್ಲ, ನಮ್ಗೆ ಅನುದಾನ ಬೇಕಾರೆ ಅಂತಾರೆ. ಮತ್ತು ಪಾಪ ಸಿದ್ದರಾಮಯ್ಯ ಮಾಡ್ತಾರೆ, ಮತ್ತು ಅವರು ಸಿದ್ದರಾಮಯ್ಯರಿಗೂ ಗೌರ್ಮೆಂಟ್ ಉಳಿಬೇಕು. ಹೀಗಾಗಿ ಶಿಕ್ಷಣ ಅಧ್ವಾನ ಹೋಗಿಬಿಟ್ಟದೆ ಇವತ್ತು, ಹೀಗಾಗಿ ನಮ್ಮಲ್ಲಿ ವಿಜ್ಞಾನ ಹುಡ್ತಾ ಇಲ್ಲ. ನೋಡಿರಿ ಇತ್ತೀಚಿನ ದಿನದಲ್ಲಿ ಏನಾದರೂ ಒಬ್ಬರು ನೋಬಲ್ ಮೌನ ಪಡೆದ ಕರ್ನಾಟಕದಿಂದ, ಅವ್ರು ದೊಡ್ಡ ವಿಜ್ಞಾನಿ ಆಗಿದ್ದ, ಮತ್ತೂ ಆಗಿದ್ದ, ಮತ್ತು 1995 ಆರ ತೋರ್ತಾರ ಮಾರ್ಕ್ಸ್ ಮಾರ್ಕ್ಸ್ ಒಂದು ಸಿಕ್ಕಾಪಟ್ಟೆ ತೋರ್ತಾರೆ. ಅದು ಹೆಂಗೆ ತೋರ್ತಾರೆ ಗೊತ್ತಿಲ್ಲ, ಯಾಕಂದರೆ ಕಾಫಿ ಅವಳಿಂದ ಸಾಕಷ್ಟು ಅದ. ಅದಕ್ಕಾಗಿ 18 ವರ್ಷ ಅಷ್ಟೇ ಅಲ್ಲ, PUC ವರೆಗೆ ಅಷ್ಟೇ ಅಲ್ಲ, PUC ವರೆಗೆ ಕಡ್ಡಾಯ ಮಾಡಿ 10+2 ಫ್ರೀ, ಮತ್ತು ಕ್ವಾಲಿಟಿ ಎಜುಕೇಷನ್, ಮತ್ತು ಕ್ವಾಲಿಟಿ ಮಾಸ್ಟರ್ನ ಆರಿಸ್ರಿ. ಕ್ವಾಲಿಟಿ ಅಂದರೆ ಎಕ್ಸಾಮ್ ಮಾಡಿರಿ, ಎಲ್ಲ ಸ್ಕೂಲ್ಗಳು ತೊಗೊಂಡು ಅವ್ರ ಪಾಪ ಒಳ್ಳೆ ಅಭ್ಯಾಸ ಮಾಡಿ ಪಾಸ್ ಆಗಿ ಬರ್ತಾರೆ ಮಕ್ಕಳು, ಅವರು ಟೀಚರ್ಗಳು, ಅವ್ರುಗಳಿಗೆ ಕೆಲಸ ತೊಗೊಳ್ರಿ. 20,000 ರೂಪಾಯಿ ನಮ್ಮ ಬಿಸ್ನೆಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿರಿ, ಒಂದು ರೆಸೊಲ್ಯೂಷನ್ಸ್ ಪಾಸ್ ಮಾಡಿಕೊಡ್ರಿ. ಪಾಸ್ ಮಾಡಿ ಎಲ್ಲ ಕಡೆ ಸ್ಕೂಲ್ಗಳನ್ನು ಕ್ವಾಲಿಟಿ ಕೊಟ್ಟಿ. ನೋಡಿ ದೇಲಿ ಒಳಗೆ ಪ್ರೈವೇಟ್ ಸ್ಕೂಲ್ಗಳು ಬಂದಾಗ್ತವೆ, ಯಾಕೆ ಬಂದಾಗಿದ್ದೀವಿ ರೀ? ಅವ್ರಿಗಿಂತ ಉತ್ತಮ ಶಿಕ್ಷಣ ಕೂಡ ಆಯ್ತಾರೆ, ಫ್ರೀಯಾಗಿ ಕೂಡ ಆಯ್ತಾರೆ, ಎಲ್ಲ ಮಕ್ಳಿಗೆ ಬರ್ಲಿಕ್ಕೆ ಚಲೋ. ಇದಕ್ಕೆ ಹೋಗುವಂಥ ಮಕ್ಕಳು ಎಲ್ಲ ಈ ಕಾನ್ವೆಂಟ್ಗಳಿಗೆ ಹೋಗುವಂಥ ಮಕ್ಕಳು ಸಹ ಬಿಟ್ಬಿಟ್ಟು ಬರ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ ಮೂರು ಪರ್ಫೆಕ್ಟ್ ಕೆಲಸ ಇದ್ದಾರೆ. ಅಲ್ಲಿ PUC ಹುಡುಗರು, 10+2 ಹುಡುಗರು, CBSE ಸಿಲೆಬಸ್ ಭಾಳ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯಾಪಾರಸ್ಥರಾಗಿ, ವಿಜ್ಞಾನಿಗಳಾಗಿ, ಒಂದು ಕೈಗಾರಿಕಾ ಉದ್ಯಮಿಗಳಾಗಿ, ಕಲಾಕಾರರಾಗಿ, ಸಂಗೀತಗಾರರಾಗಿ ಹೊರಬರ್ತಾ ಇದ್ದಾರೆ. ಇಲ್ಲಿ ಆ ಪ್ರಮಾಣದಲ್ಲಿ ಇಲ್ಲಲ್ಲ. ಯಾಕೆ ಇವನ್ ನಮ್ಮಲ್ಲಿ ಮಾನ್ಯೊಬ್ಬರು ಕಲಾ ಪ್ರೊಫೆಸರ್ ಒಬ್ಬರು ಬಂದಿದ್ದರು, ನಿಮಗೆ ಗೊತ್ತದ ಮಾಧರ್ ಅಂತೇಳೆ, ಜಯಾನಂದ್ ಮಾಧರ್ ಅಂತ ಅವ್ರ ಪರಿಸ್ಥಿತಿ ಹೇಳಿದ್ರು. ಅವ್ರು ಗ್ರ್ಯಾಂಡ್ಸ್ ಇದು ಕೊಡ್ತಾ ಇಲ್ಲ ಸರ್ಕಾರ, ಮತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಲಾ ಶಿಕ್ಷಕರನ್ನು ತುಂಬಿಕೊಳ್ತಾ ಇಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಇವೆಲ್ಲ ಯಾಕೆ ಮಾಡ್ತಾಯಿದ್ರು? ನಮ್ಮಲ್ಲಿ ನಮ್ಮ ರಾಜ್ಯ ಒಂದು ಪ್ರಬುದ್ಧ ರಾಜ್ಯ ಆಗಿ, ವಿದ್ವತ್ತಿದ ರಾಜ್ಯ ಆಗಿ ಬೆಳಿಬಾರ್ದ? ಮತ್ತು ಎಲ್ಲಿ ಬೆಳೆದಪ್ಪ ಅಂದ್ರೆ ಈ ಶಿಕ್ಷಣದಲ್ಲಿ ಬೆಳೆದು ನಮ್ಮಲ್ಲಿ ಬಡತನ ಐತಿ. ಸಿಕ್ಕಾಪಟ್ಟೆ ರೇಟ್ ಮಾರ್ಕೆಟ್ ಮಾಡಿಬಿಟ್ಟಿದ್ರಿ, ಪಗಾರ ಕಡಿಮೆ ಕೊಡ್ತಿಲ್ಲ ದುಡಿಯವ್ರಿಗೆ, ಹೆಂಗಂದ್ರೆ ಪಾಪ ಹೆಂಗೆ ಕಳಿಸ್ತಾರೆ ಸಾರಿಗೆ? ಇದು ಬೇಸಿಕ್ ರೀ. ಎಷ್ಟೋ ಜನ ಹೇಳ್ತೀವಿ ಇಲ್ಲ, ಏ ಮಕ್ಕಳದು ಏನಂತಪ್ಪ ಅಂದ್ರೆ ಈ ಕೂಲಿ ಅಥವಾ ಕಾರ್ಮಿಕರಿಗೆ ತೊಗೊಳಂಗಿಲ್ಲ ಅಂತ ಕಾನೂನು ಮಾಡಿದ್ವಿ. ಕಾನೂನು ಮಾಡಿದ್ರಿ, ಆದರೆ ಅವ್ರು ಹೊಟ್ಟಿಗಿಲ್ಲಂದ್ರೆ ಪಾಪ ಬಡವ್ ಏನು ಮಾಡಬೇಕು? ಅವ್ರ ಮಗನ ಕಳಿಸೋ ಕಳಿಸ್ತಾರ, ಚಾದಿಗೆ ಮತ್ತೆ ಕಪ ಬೆಸ್ತೊಳಕು, ಕೆಲಸ ಮಾಡೋಕ್ಕು, ನೀರು ಹೊರಾಕು, ಕಸ ಹೊಡೋಕೋ ಕಳಿಸ್ತಾರೆ. ಪಾಪ ಮಣ್ಣಿನ ನಡೀತಾ ಇಲ್ಲಲ್ರಿ, ಅಂದರೆ ಉದ್ಯೋಗ ಸೃಷ್ಟಿ ನೀವು ಮಾಡ್ತಾ ಇಲ್ಲ. ಹಿಂಗೆ ಅನೇಕ ಪ್ರಾಬ್ಲಮ್ ಒಂದರಿಂದ ಒಂದು ಅದಾವ. ಆ ದಿಶೆಯಲ್ಲಿ ಈ ರಿತೀಶ್ ಕುಮಾರ್ ಸಿಂಗ್, ಈ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಪ್ರಧಾನ ಕಾರ್ಯದರ್ಶಿ ಅವರು ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ, 18 ವರ್ಷದವರೆಗೆ ಉಚಿತ ಶಿಕ್ಷಣ ಕೊಡೋ ಚರ್ಚೆ ಮಾಡ್ತೀವಿ ಅಂತ. ಏನು ಚರ್ಚೆ ಮಾಡ್ತಾರೋ ಎಂತ ತರ್ತಾರೋ ಗೊತ್ತಿಲ್ಲ. ಆವತ್ತು ನಿಜವಾಗಿಯೂ ನಮ್ಮ ಮುಖ್ಯಮಂತ್ರಿ ಹೋಗಿ ಅವ್ರ ಸಮಸ್ಯೆಗಳನ್ನ ಕೇಳಿಕೊಂಡು ಮಾತಾಡಿ, ನಾವು ಮೊಟ್ಟೆ ಕೊಡ್ತೀರಿ, ಹಾಲು ಕೊಡ್ತೀರಿ, ಬಾಳಿಕೆ ಕೊಡ್ತೀರಿ, ಕೊಡೋದಾದ್ರು ಮುಖ್ಯವಾಗಿ ಸರಿಯಾಗಿ ಕಲಿಸ್ತಾ ಇದ್ದಾರೋ ಇಲ್ಲೋ, ಮಕ್ಕಳ ಮಾನಸಿಕ ಪ್ರಬುದ್ಧತೆ ಏನದ, ಎಷ್ಟು ಬಲ್ಲಿಗೆ ಬರ್ತದೆ, ಎಷ್ಟು ಓದಿಗೆ ಬರ್ತದೆ, ಅಧಿಕಾರಿಗಳಿದ್ದಾರಿಲ್ಲ ಅಂತಲ್ಲ, ಅದು ಇನ್ನೂ ಏನು ಬೇಕಲ್ಲಿ ಕೊರತೆಗಳಿದ್ದಾವೆ ಅವನು ಕೂಡ. ಶಿಕ್ಷಣ ಕಡೆ ಹೆಚ್ಚಿನ ಆಸಕ್ತಿ ನಮ್ಮ ಸಿದ್ದರಾಮಯ್ಯ ತೆಗೆದುಕೋಬೇಕಾಗಿದೆ, ಯಾಕಂದರೆ ಅವ್ರು